ಓಕೆ, ಇದಕ್ಕೆ ಪೂರಕವಾದಂತಹ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಪವರ್ ಟಿವಿಯಲ್ಲಿ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಶುಲ್ಕ ಸಂಗ್ರಹವಾದ ಮೊದಲ ದಿನವೇ ಇಲ್ಲಿ ವೈಫಲ್ಯ ಕಂಡಿದೆ. ಸರಿಯಾಗಿ ಸೆನ್ಸರ್ ವರ್ಕ್ ಆಗದೆ ವಾಹನಗಳಿಗೆ ಡ್ಯಾಮೇಜ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬೀಮರ್ ಸೆನ್ಸಾರ್ ವೈಫಲ್ಯದಿಂದ ಮೂರ್ನಾಲ್ಕು ಕಾರುಗಳು ಡ್ಯಾಮೇಜ್ ಆಗಿದ್ದಾವೆ. ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ವಾಹನ ಸವಾರರು ಕೂಡ ಇಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾದ ವ್ಯವಸ್ಥೆ ಮಾಡದೆ ಟೋಲ್ ವಸೂಲಿ ಮಾಡ್ತಾ ಇರೋದಕ್ಕೆ ವಾಹನ ಸವಾರರು ಕೂಡ ಇಲ್ಲಿ ಕಿಡಿಕಾರ್ತಾ ಇದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಟೋಲ್ ಸಂಗ್ರಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಅಪ್ಡೇಟ್ಸ್ನ ತಾವು ಗಮನಿಸ್ತಾ ಇದ್ದೀರಿ. ಶುಲ್ಕ ಸಂಗ್ರಹ ಮಾಡ್ತಾ ಇರುವಂತಹ ಮೊದಲ ದಿನವೇ ಟೋಲ್ ವೈಫಲ್ಯ ಕಂಡಿದೆ. ಯಾವ ಕಾರಣಕ್ಕಾಗಿ? ಸರಿಯಾಗಿ ಸೆನ್ಸರ್ ವರ್ಕ್ ಆಗ್ತಾ ಇಲ್ಲ, ವಾಹನಗಳು ಡ್ಯಾಮೇಜ್ಗೆ ಒಳಗಾಗ್ತಾ ಇದ್ದಾವೆ, ವಾಹನ ಸವಾರರು ಸುಮ್ಮನೆ ಬಿಡ್ತಾರಾ? ಖಂಡಿತವಾಗ್ಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಭೀಮರ್ ಸೆನ್ಸಾರ್ ವೈಫಲ್ಯದಿಂದ ಮೂರ್ನಾಲ್ಕು ಕಾರುಗಳು ಡ್ಯಾಮೇಜ್ಗೆ ಒಳಗಾಗಿದ್ದಾವೆ. ಹಾಗಾಗಿ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ವಾಹನ ಸವಾರರು ತಮ್ಮ ಆಕ್ರೋಶವನ್ನು ಹಿಡಿಶಾಪವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾದ ವ್ಯವಸ್ಥೆ ಮಾಡಿರಿ ಮೊದಲು, ಆಮೇಲೆ ಟೋಲ್ ವಸೂಲಿ ಮಾಡಿ. ಯಾ ಎಲ್ರಿಗೂ ಕೂಡ ಇಷ್ಟನೇ ಹೆದ್ದಾರಿಯಲ್ಲಿ ಸಂಚಾರ ಮಾಡಬೇಕು ಅಂಥೇಳಿ, ಆದರೆ ಆ ಹೆದ್ದಾರಿಗೆ ಸುಗಮವಾದಂಥ ವ್ಯವಸ್ಥೆ ಮಾಡಬೇಕಲ್ಲ ಪ್ರಯಾಣಿಸ್ಲಿಕ್ಕೆ. ನೋಡೋಣ ಆಕ್ರೋಶ ಭರಿತರ ಮಾತುಗಳನ್ನು ಕೇಳಿಸ್ಕೊಳ್ಳೋಣ ಪವರ್ ಟಿವಿಯಲ್ಲಿ. ಮೇಲೆ ಗಾಡಿಗೆ ಅದನ್ನ ಸಡನ್ಲಿ ಅವ್ರು ಟೋಲ್ ಹಾಕಿದಾಗ ಗಾಡಿ ಡ್ಯಾಮೇಜ್ ಆಯ್ತು, ಇವಾಗ ಯಾರು ಅಂತ ಕೊಡ್ತಾರೆ? ಸರ್, ಇವರು ಕಂಪ್ಲೀಟ್ ಮಾಡದೇನೆ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು, ಯಾಕಂದ್ರೆ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಾನೆ ಇದೆ ಬೆಳಗ್ಗೆಯಿಂದನೂ ಕೂಡ. ಮಾಡಿದ್ದಾರೆ ಅವ್ರ ತಾಳ್ಮೆಯಿಂದ ಇರೋ ಎಲ್ಲರಿಗೂ ಮುಂಚಿತವಾಗಿ ಹೇಳಬೇಕಾಯ್ತು. ಅವರು ಹೇಳ್ದೇನೆ ಸುಮ್ಮನೆ ಟೋಲ್ ಇದು ಮಾಡಿ ತಪ್ಪಿದೆ ಅವ್ರಿಗೆ. ನಿಮ್ಮ ಕಾರ್ಗೆ ಡ್ಯಾಮೇಜ್ ಆಯಿತು ಸರ್? ನನ್ನ ಕಾರ್ ಡ್ಯಾಮೇಜ್ ಮಾಡಿದ್ದಾರೆ ಇವಾಗ. ಸರ್, ಇವತ್ತಿಂದ ಓಪನ್ ಆಗಿದೆ ಟೋಲ್, ನೀವು ಬಂದ ತಕ್ಷಣ ಗಾಡಿ ಸರ್? ನಾನು ಬಂದಿದ್ದೀನಿ, ಗಾಡಿ ಪಾಸ್ ಆಯಿತು, ಮತ್ತೆ ನನಗೆ ಕೈ ಗೌರ್ಮೆಂಟ್ ಆಫ್ ಇಂಡಿಯಾನಂದು ಗಾಡಿ ತೋರಿಸ್ದು ಕೈ ತೋರಿಸ್ರು ಹೋಗಿ ಅಂತ. ನಾನು ಬಂದ ಮೇಲೆ ಗಾಡಿಗೆ ಅದನ್ನ ಸಡನ್ಲಿ ಅವ್ರು ಟೋಲ್ ಹಾಕಿದಾಗ ನನ್ನ ಗಾಡಿ ಡ್ಯಾಮೇಜ್ ಆಯ್ತು, ಇವಾಗ ಯಾರು ಅಂತ ಕೊಡ್ತಾರೆ? ಸರ್, ಇವರು ಕಂಪ್ಲೀಟ್ ಮಾಡದೇನೆ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು, ಯಾಕಂದ್ರೆ ಸಣ್ಣ ಆಗ್ತಾನೆ ಇದೆ ಬೆಳಗ್ಗೆಯಿಂದನೂ ಕೂಡ. ಮಾಡಿದ್ದಾರೆ ಸ್ವಲ್ಪ ಅವ್ರ ತಾಳ್ಮೆಯಿಂದ ಇರೋ ಎಲ್ಲರಿಗೂ ಮುಂಚಿತವಾಗಿ ಹೇಳಬೇಕಾಯ್ತು. ಅವರು ಹೇಳ್ದೇನೆ ಸುಮ್ಮನೆ ಟೋಲ್ ಇದು ಮಾಡಿ ತಪ್ಪಿದೆ ಅವ್ರಿಗೆ. ನಿಮ್ಮ ಕಾರ್ಗೆ ಡ್ಯಾಮೇಜ್ ಆಯಿತು ಸರ್? ನನ್ನ ಕಾರ್ ಡ್ಯಾಮೇಜ್ ಮಾಡಿದ್ದಾರೆ ಇವಾಗ. ನಂಜುಂಡಾ ಅಂತ ಇವರು ಸರ್, ಇವತ್ತಿಂದ ಓಪನ್ ಆಗಿದೆ ಟೋಲ್, ನೀವು ಬಂದ ತಕ್ಷಣ ಗಾಡಿ ಏನು ಸರ್? ನಾನು ಬಂದಿದ್ದೀನಿ, ಗಾಡಿ ಪಾಸ್ ಆಯಿತು, ಮತ್ತೆ ನನಗೆ ಕೈ ಗೌರ್ಮೆಂಟ್ ಆಫ್ ಇಂಡಿಯಾನಂದು ಗಾಡಿ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಬರೀ ಕೈ ಕಾರ್ಯಕರ್ತರು ಅಷ್ಟೇ ಅಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇಲ್ಲ, ಜೊತೆಗೆ ವಾಹನ ಸವಾರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಡಿ ಶಾಪ ಹಾಕ್ತಾ ಇದ್ದಾರೆ, ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ, ನಮ್ಗೆ ಹೇಳದೆ ಕೇಳದೆ ಇಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಸೆನ್ಸರ್ ಕೂಡ ವರ್ಕ್ ಆಗ್ತಾ ಇಲ್ಲ. ಎಲ್ಲವನ್ನು ಕೂಡ ಪರೀಕ್ಷೆ ಮಾಡಿ ಪರಿಶೀಲನೆ ಮಾಡಿ ತದನಂತರ ಇಲ್ಲಿ ವಸೂಲಿ ಮಾಡಿದರೆ ಅದನ್ನು ಒಪ್ಕೊಳ್ಬೋದಾಗಿತ್ತು. ಆದರೆ ಅದು ಯಾವುದೂ ಇಲ್ಲದೆ ಇವರು ವಸೂಲಿಗೆ ನಿಲ್ತಿದಾರಲ್ಲ, ಇದೆಲ್ಲ ಸರಿನಾ, ಇಸ್ ಇಟ್ ಫೇರ್ ಅನ್ನೋ ಪ್ರಶ್ನೆಗಳು ಇಲ್ಲಿ ವಾಹನ ಸವಾರರಿಂದ ವ್ಯಕ್ತವಾಗ್ತಾ ಇದ್ದಾವೆ. ಮತ್ತು ಬಹಳಷ್ಟು ವೆಹಿಕಲ್ಸ್ಗಳು ಕೂಡ ಈಗ ಡ್ಯಾಮೇಜ್ ಆಗಿದ್ದಾವೆ. ಹೀಗಾಗಿ ಅವರ ಆಕ್ರೋಶ ಮುಗಿಲು ಮುಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ಸ್ಥಳದಲ್ಲೇ ಇರುವಂತಹ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಅಶ್ವಥ್ ಈಗ ಲೈವ್ ಜಾಯ್ನ್ ಆಗಿದ್ದಾರೆ. ಅಶ್ವಥ್, ವೆರಿ ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಶಾಕಿಂಗ್ ಅನ್ಬೇಕಾ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಕೇವಲ ಕೆಲ ದಿನಗಳ ಹಿಂದಷ್ಟೇ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗಿತ್ತು. ಪ್ರಧಾನಿ ಮೋದಿಯವರು ಆಗಮಿಸಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯನ್ನು ಉದ್ಘಾಟನೆ ಮಾಡಿ ಹೋಗಿದ್ರು, ಲೋಕಾರ್ಪಣೆಗೊಳಿಸಿ ಹೋಗಿದ್ರು. ಆದರೆ ಈಗೇನಾಗ್ತಾ ಇದೆ, ಯಾಕೆ ಇಂತಹ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಯಾಕೆ ಹೆದ್ದಾರಿ ಪ್ರಾಧಿಕಾರ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ವಾಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ಇಟ್ ಅಂತ ಅನ್ಸುತ್ತೆ? ರಾಘವ ಸೂರ್ಯ, ನಾವೀಗ ಏನು ಕಣಮಿಣಿಕಿ ಟೋಲ್ ಬಳಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆ ಸುಮಾರು 8 ಗಂಟೆಯಿಂದಲೂ ಕೂಡ ಈ ಒಂದು ಟೋಲ್ ಬಳಿ ಸಾರ್ವಜನಿಕರು ಜೊತೆಗೆ ಕನ್ನಡ ಪರ ಸಂಘಟನೆಗಳು ಮತ್ತು ವಕೀಲರು ಇವರೆಲ್ಲರೂ ಕೂಡ ಬಂದು ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಅವರು ಪ್ರತಿಭಟನೆಯನ್ನು ಮಾಡುವಂತಹ ಉದ್ದೇಶ ಮತ್ತು ಕಾರಣ ಏನಂತಂತಂದರೆ, ಇಲ್ಲಿ ಈ ಒಂದು ಟೋಲನ್ನು ನಿರ್ಮಾಣ ಮಾಡಿದಂತಹ ರಾಷ್ಟ್ರೀಯ ಪ್ರಾಧಿಕಾರ ಏನಿದೆಯೋ, ಆ ಒಂದು ರಾಷ್ಟ್ರೀಯ ಪ್ರಾಧಿಕಾರ ಸರಿಯಾದಂತಹ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಕನ್ನಡ ಪರ ಸಂಘಟನೆಗಳು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನು ಕೂಡ ಮಾಡ್ತಾಯಿದ್ದಾರೆ. ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಒಂದು ಕೆಲಸವನ್ನು ಪೊಲೀಸರು ಕೂಡ ಮಾಡ್ತಾರಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಅವರು ಒಂದಷ್ಟು ಡಿಮ್ಯಾಂಡ್ಸ್ಗಳನ್ನ ಕೂಡ ಇಟ್ಟಿರುವಂಥದ್ದು. ಅಂದರೆ ಇಲ್ಲಿ ಸರಿಯಾದಂತಹ ಒಂದು ಯಾವುದೇ ರೀತಿಯಾದಂಥ ಒಂದು ಮೂಲಭೂತ ಸೌಕರ್ಯಗಳಿಲ್ಲ, ಮತ್ತು ಸರ್ವಿಸ್ ರೋಡ್ ಇಲ್ಲ, ಮತ್ತು ಸರಿಯಾದಂಥ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ, ಮತ್ತು ಇಲ್ಲಿ ಏನು ಒಂದು ಮೇಯ್ನು ಅಂದರೆ ಈ ಒಂದು ಟೋಲಿಂದ ಏನು ಇದು
ಬೆಂಗಳೂರು ಟು ಮೈಸೂರು ಈ ಒಂದು ಏನು ಸೆಂಟರ್ ಅಲ್ಲಿರುವಂತಹ ಟೋಲಲ್ಲಿ ಎಲ್ಲ ರೀತಿಯಂತ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗಿತ್ತು ಆದರೆ ಅದು ಯಾವುದನ್ನು ಕೂಡ ಕೊಡದೆ ಇವತ್ತು ಏಕಾಏಕಿ ಸುಮಾರು ಏನಿಲ್ಲ ಅಂದ್ರೂ ಕೂಡ 135 ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಫಾಸ್ಟ್ ಆಗಿಲ್ಲ ಅಂತಂದ್ರೆ 270 ರೂಪೀಸ್ ಸುಮಾರು 135 ರೂಪಾಯಿ ಕಲೆಕ್ಟ್ ಮಾಡುವಂತ ಟೋಲ್ನ ಸಿಬ್ಬಂದಿಗಳು ಇಲ್ಲಿ ಸರಿಯಾದಂತ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ ಅಂತ ಹೇಳಿ ಇದನ್ನ ಖಂಡಿಸಿ ಈಗಾಗಲೇ ಏನು ಕನ್ನಡ ಪರ ಸಂಘಟನೆಗಳು ಮತ್ತೆ ವಕೀಲರು ಮತ್ತೆ ಇಲ್ಲಿನ ಸ್ಥಳೀಯರು ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಕೂಡ ಮಾಡ್ತಿರೋದು ಆದರೆ ಈ ಒಂದು ಪ್ರತಿಭಟನೆಗೆ ಈಗಾಗಲೇ ಸುಮಾರು ಇಲ್ಲಿ 150 ಕ್ಕೂ ಹೆಚ್ಚು ಪೊಲೀಸರು ಕೂಡ ನಿಯೋಜನೆ ಮಾಡಿರೋದು ಅಂದ್ರೆ ನೀವು ನನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಈಗಾಗಲೇ ಸುಮಾರು 150 ಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ ಮತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಘಟನೆ ಆಗಬಾರದು ಅಂದ್ರೆ ಅಹಿತಕರ ಘಟನೆ ಆಗಬಾರದು ಆ ಒಂದು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಏನು ಎಸಿಪಿ ಮತ್ತೆ ಸ್ಥಳೀಯ ಪೊಲೀಸರು ಈಗಾಗಲೇ ಏನು ಸಾಕಷ್ಟು ಬಂದೋಬಸ್ತ್ ಅನ್ನು ಕೂಡ ಮಾಡಿರುವಂತದ್ದು ಇಲ್ಲಿ ಪ್ರಮುಖವಾಗಿ ನೀವು ನೋಡ್ತಾ ಇರಬಹುದು ಪೊಲೀಸರ ಸರ್ಪಗಾವಲಿನಲ್ಲಿ ಇಲ್ಲಿ ಟೋಲ್ ಅನ್ನು ಕಲೆಕ್ಟ್ ಮಾಡುವಂತಹದ್ದನ್ನು ನೀವು ನೋಡ್ತಾ ಇರಬಹುದು ಅಂದ್ರೆ ಇಲ್ಲಿನ ಸಿಬ್ಬಂದಿಗಳು ಟೋಲ್ ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಇಲ್ಲಿ ಯಾರೇ ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕೂಡ ರಾಷ್ಟ್ರೀಯ ಪ್ರಾಧಿಕಾರದ ಏನು ಅವರ ಸಿಬ್ಬಂದಿಗಳಿದ್ದಾರೋ ಅವರು ಅವರ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಸ್ಥಳೀಯರು ಒಂದಷ್ಟು ಡಿಮ್ಯಾಂಡ್ಸ್ ಗಳನ್ನು ಇಟ್ಕೊಂಡು ಮತ್ತೆ ಒಂದಷ್ಟು ಅಂದ್ರೆ ನಮಗೆ ಅನುಕೂಲಕರವಾದಂತ ಒಂದು ಇಲ್ಲಿ ಪಾಸ್ ಗಳನ್ನು ವ್ಯವಸ್ಥೆ ಮಾಡಿಸಬೇಕು ಮತ್ತೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತ ಹೇಳಿ ಇಲ್ಲಿ ಏನು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರೋದು ಆದರೆ ಇಲ್ಲಿ ಪ್ರಮುಖವಾಗಿ ಸ್ಥಳೀಯ ಶಾಸಕರು ಏನು ಎಸ್ ಟಿ ಸೋಮಶೇಖರ್ ಈ ಒಂದು ಏನು ಟೋಲ್ ಏನಿದೆಯೋ ಈ ಒಂದು ಟೋಲ್ ಎಸ್ ಟಿ ಸೋಮಶೇಖರ್ ಅವರಿಗೆ ಬರುತ್ತೆ ಬಿ ಜೆ ಪಿ ಏನು ಶಾಸಕರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಕೂಡ ಅವರು ಸ್ಥಳಕ್ಕೆ ಬರಬೇಕು ಮತ್ತೆ ರಾಷ್ಟ್ರೀಯ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬರಬೇಕು ಅಲ್ಲಿವರೆಗೂ ನಾವು ಈಗಲೂ ಕೂಡ ಟೋಲ್ ಸಂಗ್ರಹ ಆಗ್ತಾ ಇದೆಯಾ ಈ ವಿರೋಧದ ನಡುವೆ ಆಕ್ರೋಶದ ನಡುವೆ ಪ್ರತಿಭಟನೆಯ ನಡುವೆ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರಾ ಅಶ್ವಥ್ ಖಂಡಿತ ಖಂಡಿತ ರಾಘವ ಸೂರ್ಯ ಈಗಾಗಲೇ ನಾನು ಆಗಲೇ ಹೇಳಿದಂತೆ ಪೊಲೀಸರು ಸರ್ಪ ಅಂದ್ರೆ ಪೊಲೀಸರ ಸರ್ಪಗಾವಲಿನಲ್ಲಿ ಅಂದ್ರೆ ಪೊಲೀಸರ ಬಂದೋಬಸ್ತಲ್ಲಿ ಈಗ ಟೋಲ್ ಅನ್ನ ಕಲೆಕ್ಟ್ ಮಾಡುವಂತಹ ಒಂದು ಕೆಲಸವನ್ನ ಟೋಲ್ನ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರಬಹುದು ನೀವು ನೋಡ್ತಾ ಇರಬಹುದು ಈಗ ನೋಡಿ ಇಲ್ಲಿ ವೆಹಿಕಲ್ ಕೂಡ ನಿಂತಿದೆ ವೆಹಿಕಲ್ ನಿಂತಿದ್ರೂ ಕೂಡ ಟೋಲ್ನ ಸಿಬ್ಬಂದಿಗಳು ಟೋಲ್ನ ಕಲೆಕ್ಟ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಈಗ ಮಾಡ್ತಾ ಇರೋದು ಜೊತೆಗೆ ಇಲ್ಲಿ ಸ್ಥಳೀಯರು ಅಂದ್ರೆ ಏನಾದರೂ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವ್ರನ್ನ ಬಿಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದಾರೆ ಆದ್ರೆ ಇಲ್ಲಿ ಏನಂತಂದ್ರೆ ಯಾವುದೇ ರೀತಿಯಾದಂತಹ ಒಂದು ಮೂಲಭೂತ ಸೌಕರ್ಯಗಳು ಕೊಡದೆ ಎಲ್ಲ ಒಂದ್ ಕಡೆ ಈ ಒಂದು ಪ್ರಾಧಿಕಾರ ಏನಿದೆಯೋ ಅದು ಎಲ್ಲ ಒಂದ್ ಕಡೆ ಸಾರ್ವಜನಿಕರಿಗೆ ಮತ್ತೆ ಸ್ಥಳೀಯರಿಗೆ ಸಾಕಷ್ಟು ಆಕ್ರೋಶವನ್ನ ಉಂಟು ಮಾಡುವಂತಹ ಒಂದು ಕೆಲಸವನ್ನ ಈ ಒಂದು ಪ್ರಾಧಿಕಾರ ಮಾಡ್ತಾ ಇದೆ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಬ್ಬ ವ್ಯಕ್ತಿ ಈಗಾಗಲೇ ಏನು ಇಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಧಿಕಾರಿಗಳ ಜೊತೆ ವಾಗ್ವಾದವನ್ನು ಕೂಡ ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈಗಾಗಲೇ ಅವರು ಕೂಡ ಅಂದ್ರೆ ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟೋಲ್ ಅನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದ್ರ ಅಂತ ಹೇಳಿ ಈಗಾಗಲೇ ಏನು ಅವರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರಂಥದ್ದು ಜೊತೆಗೆ ಇಲ್ಲಿ ಅಂದ್ರೆ ಪೊಲೀಸರು ಕೂಡ ಒಂದು ಸಣ್ಣ ಪುಟ್ಟ ಘಟನೆ ಆಗಬಾರ್ದು ಅಹಿತಕರ ಘಟನೆ ಆಗಬಾರ್ದು ಆ ಒಂದು ದೃಷ್ಟಿಯಿಂದ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಸಾಕಷ್ಟು ಬಂದೋಬಸ್ತ್ ಕೂಡ ಮಾಡ್ತಾ ಇರ್ತದೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಸಾಕಷ್ಟು ಅಂದ್ರೆ ತುಂಬಾ ಇಂಟೆನ್ಷನ್ ಇಟ್ಕೊಂಡು ತುಂಬಾ ಒಂದು ಒಳ್ಳೆಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಕಳೆದ ಏನು ಭಾನುವಾರ ಅವರು ಬಂದು ಈ ಒಂದು ಟೋಲ್ ಅನ್ನು ಕೂಡ ಉದ್ಘಾಟನೆ ಮಾಡಿದ್ರು ಸೊ ಎಲ್ಲ ಒಂದ್ ಕಡೆ ಇದು ಅಂದ್ರೆ ತುಂಬಾ ಯೂಸ್ಫುಲ್ ಟೋಲ್ ಆದ್ರೆ ಎಲ್ಲ ಒಂದ್ ಕಡೆ ಸ್ಥಳೀಯರಿಗೆ ಸರಿಯಾದಂತಹ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡದೆ ಈ ರೀತಿಯಾದಂತಹ ಒಂದು ಉದ್ದಟತನ ಪ್ರದರ್ಶನ ಮಾಡ್ತಿರೋದು ಎಲ್ಲ ಒಂದ್ ಕಡೆ ಸಾರ್ವಜನಿಕರಿಗೆ ಮತ್ತೆ ಇಲ್ಲಿನ ಸ್ಥಳೀಯರಿಗೆ ಸಾಕಷ್ಟು ಆಕ್ರೋಶವನ್ನ ಉಂಟು ಮಾಡಿರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಮತ್ತಷ್ಟು ಸಮಯದ ನಂತರ ನಿಮ್ಮಿಂದ ನಾನು ಪಡೆದುಕೊಳ್ತೇನೆ ಥ್ಯಾಂಕ್ ಯು